ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಖಿಲೇಶ್. ಪ್ರಪಂಚವನ್ನೇ ಮತ್ತೊಂದು ದಿಕ್ಕಿನಿಂದ ನೋಡೋ ಹಾಗೆ ಮಾಡಿದ ಜ್ಯಾಮಿತಿಯ ಗಣಿತದ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅಪ್ಲೈಡ್ ಫಿಸಿಕ್ಸ್ ನಲ್ಲಿ ರೇಖಾ ಗಣಿತ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಜ್ಯಾಮಿತಿಯ ಗಣಿತಕ್ಕೆ ಬೀಜಾಂಕುರ ಹಾಕಿದವರಲ್ಲಿ ಮೊತ್ತ ಮೊದಲಿಗರಲ್ಲಿ ಪೈಥಾಗರಸ್ ಕೂಡ ಒಬ್ಬರು. ಸಾಮಾನ್ಯವಾಗಿ ಪೈಥಾಗರಸ್ ಹೆಸರು ಆತನ ಸಿದ್ಧಾಂತ ಕೇಳದವರಿರಲ್ಲ. ಗಣಿತವನ್ನ ಸಾಮಾನ್ಯ ಪ್ರಜೆಗಳಿಗೂ ಕೂಡ ತಿಳಿಯೋ ಹಾಗೆ ಮಾಡಿ ಅದನ್ನ ವಿವರಿಸಿದ ಮೇಧಾವಿಗಳಲ್ಲಿ ಪೈಥಾಗರಸ್ ಕೂಡ ಒಬ್ಬ. ಅಷ್ಟಕ್ಕೂ ಪೈಥಾಗರಸ್ ಯಾರು, ಅವನ ಸಿದ್ಧಾಂತ ಏನನ್ನ ಹೇಳುತ್ತೆ, ಪ್ರಸ್ತುತ ಪ್ರಪಂಚದಲ್ಲಿ ಪೈಥಾಗರಸ್ ನ ಸಿದ್ಧಾಂತದ ಅಪ್ಲಿಕೇಶನ್ಸ್ ಏನು ಅನ್ನೋದೇ ಈ ವಿಡಿಯೋ. ಪೈಥಾಗರಸ್ ಪ್ರಪಂಚ ಪ್ರಸಿದ್ಧ ಗ್ರೀಕ್ ಗಣಿತದ ಶಾಸ್ತ್ರಜ್ಞ. ಕ್ರಿಸ್ತಪೂರ್ವ 570 ರಿಂದ 495 ಈತನ ಕಾಲ. ಪೈಥಾಗರಸ್ ಗ್ರೀಸ್ ದೇಶದ ವರ್ತಕ ವಿದ್ಯಾಕೇಂದ್ರದ ಸಾಮೋಸ್ ದ್ವೀಪದಲ್ಲಿ ಜನಿಸಿದ್ದು. ಪೈಥಾಗರಸ್ ತ ಕುಟುಂಬ ಆರ್ಥಿಕವಾಗಿ ಸದೃಢವಾಗಿತ್ತು. ಇದರಿಂದ ಚಿಕ್ಕ ವಯಸ್ಸಿನಿಂದಲೇ ಆತನಿಗೆ ಯಾವುದೇ ವಿರೋಧವಿರಲಿಲ್ಲ. ಪೈಥಾಗರಸ್ ಓದೋದ್ರಲ್ಲಿ ದಿಟ್ಟ. ಕೇವಲ 6ನೇ ವಯಸ್ಸಿನಿಂದಲೇ ಗಣಿತವನ್ನ ಕಲಿಯೋಕೆ ಆರಂಭಿಸಿದ. ಈತನ ಪ್ರಶ್ನೆಗಳು ಯಾವ ಮಟ್ಟಕ್ಕಿರೋದಂದ್ರೆ ಅಧ್ಯಾಪಕರು ಕೂಡ ಆನ್ಸರ್ ಮಾಡೋಕಾಗ್ತಿರ್ಲಿಲ್ಲ. ಪೈಥಾಗರಸ್ ವಿದ್ಯೆ ಕಲಿಯೋಕೆ ಗ್ರೀಕ್ ತತ್ವಜ್ಞಾನಿ ಮಿಲಿಟಸ್ ನಲ್ಲಿ ವಾಸವಾಗಿದ್ದ ತೇಲ್ಸ್ ನ ಬಳಿ ಹೋಗ್ತಾನೆ. ಆ ಕಾಲದಲ್ಲಿ ತೇಲ್ಸ್ ಯಾವ ಮಟ್ಟಕ್ಕೆ ಫೇಮಸ್ ಆಗಿದ್ದ ಅಂದ್ರೆ ಆತನನ್ನ ಟೇಲ್ಸ್ ಆಫ್ ಮಿಲಿಟಸ್ ಅಂತ ಕರೆಸಿಕೊಳ್ಳೋನು. ಪೈಥಾಗರಸ್ ನ ಕಾಲದಲ್ಲಿ ಯಾವುದೇ ಬುಕ್ಸ್ ಲಭ್ಯವಿರಲಿಲ್ಲ. ಕೇವಲ ಚರ್ಚುಗಳಿಂದಲೇ ಎಷ್ಟೋ ವಿಷಯಗಳನ್ನು ತಿಳ್ಕೊಳ್ಬೇಕಿತ್ತು. ಈತ ಪರ್ಷಿಯಾ, ಬ್ಯಾಬಿಲೋನಿಯಾ, ಅರೇಬಿಯಾ, ಭಾರತದ ಕೆಲವು ಭಾಗಗಳಲ್ಲಿ ಸಂಚರಿಸಿದ್ದಾನೆ. ಈಜಿಪ್ಟ್ನಲ್ಲಿ ಹೆಚ್ಚು ಕಾಲವಿದ್ದು ಸಂಗೀತವನ್ನ ಕಲಿತು ಸಂಗೀತಕ್ಕೆ ಮತ್ತು ಅಂಕಗಣಿತಕ್ಕೆ ಇರುವ ಸಂಬಂಧವನ್ನ ಪರಿಶೀಲಿಸ್ತಾನೆ. ಅನೇಕ ಪರಿಶೀಲನೆಯ ನಂತರ ಪೈಥಾಗರಸ್ ಸ್ವತಃ ಪಾಠಶಾಲೆ ಆರಂಭಿಸಬೇಕು ಅಂತ ಅನ್ಕೊಳ್ತಾನೆ. ಅಷ್ಟೊತ್ತಿಗಾಗ್ಲೇ ಪೈಥಾಗರಸ್ ಟೇಲ್ಸ್ನ ಶಿಷ್ಯನಾಗಿದ್ದರಿಂದ ಗುರುವಿಗೆ ವಿರುದ್ಧವಾಗಿ ಪಾಠಶಾಲೆ ಆರಂಭಿಸೋಕೆ ಇಷ್ಟ ಇಲ್ಲದೆ ಇಟಲಿಯ ಕ್ರೋಟನ್ ನಗರದಲ್ಲಿ ಕ್ರಿಸ್ತಪೂರ್ವ 529 ಪೈಥಾಗರಿಯನ್ ಪಾಠಶಾಲೆ ಆರಂಭಿಸ್ತಾನೆ. ಈ ಸ್ಕೂಲ್ನಲ್ಲಿ ಹತ್ತತ್ರ 3,000 ಮಂದಿ ಓದ್ತಿದ್ರು. ಈ ಪಾಠಶಾಲೆಗೆ 5 ನಕ್ಷತ್ರಗಳನ್ನ ಓಲೋ ಪಂಚಮುಖಿ ಆಕಾರವಿರೋ ಗುರುತು ಇರೋದು. ಈ ಪಾಠಶಾಲೆಯಲ್ಲಿ ಅಂಕಗಣಿತ, ಜಾಮಿಟ್ರಿ, ಸಂಗೀತ, ಖಗೋಳಶಾಸ್ತ್ರವನ್ನ ಕಲಿಸೋರು. ಈ ಪಾಠಶಾಲೆಯಲ್ಲಿ ಒಂದು ರೀತಿಯ ಸಹೋದರತ್ವ ಇರೋದು. ಇದರಲ್ಲಿ 2 ರೀತಿಯ ವಿದ್ಯಾರ್ಥಿಗಳಿರೋರು. ಮೊದಲ ವರ್ಗ ಪೈಥಾಗರಿಯನ್ರು, 2ನೇ ವರ್ಗ ಪ್ರೊಬೇಷನ್ರು. ಈ 2ನೇ ವರ್ಗ ಯಾರು ಅಂದ್ರೆ ಇವರು ರಹಸ್ಯವಾಗಿ ಇದ್ದು ತಾವು ತಿಳಿದ ವಿಷಯವನ್ನ ಬಹಿರಂಗಗೊಳಿಸದೆ ಇರೋಕೆ ನಿರ್ಧರಿಸ್ತಾರೆ. ಇವರು ಆ ಪಾಠಶಾಲೆಯಲ್ಲಿ ಏನಾದ್ರೂ ಕಂಡಿಡಿದ್ರೆ ಅದನ್ನ ಟೀಚರ್ ಹೆಸರಲ್ಲೇ ಬಹಿರಂಗಗೊಳಿಸೋರು. ಪೈಥಾಗೊರಿಯನ್ರ ವಿಪರೀತ ಧೋರಣೆಯಿಂದ, ಅವರ ರಾಜಕೀಯದಿಂದ ಆ ಶಾಲೆಯಲ್ಲಿದ್ದ ಪ್ರಜಾಸ್ವಾಮ್ಯರು ಆ ಶಾಲೆಯನ್ನ ಧ್ವಂಸಗೊಳಿಸ್ತಾರೆ. ಕ್ರೋಟನ್ ನಗರದಲ್ಲಿದ್ದಾಗ್ಲೇ ಪೈಥಾಗರಸ್ ಸಿದ್ಧಾಂತವನ್ನ ರೂಪುಗೊಳಿಸ್ತಾನೆ. ಇದರ ಪ್ರಕಾರ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ಹೈಪೋಟಿನಸ್ ಸ್ಕ್ವೇರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್. ವಾಸ್ತವ್ಯಕ್ಕೆ ಈ ಸೂತ್ರ ಪೈಥಾಗರಸ್ ಹುಟ್ಟೋಕು ಮುಂಚೆನೆ ಇತ್ತು. ಮುಖ್ಯವಾಗಿ ಭಾರತದ ಗಣಿತ ಶಾಸ್ತ್ರಜ್ಞ ಭಾಸ್ಕರಾಚಾರ್ಯ ಪೈಥಾಗರಸ್ಗಿಂತ ಮುಂಚೆನೆ ಈ ಸಿದ್ಧಾಂತವನ್ನ ಹೇಳಿದ್ದ. ಇದರ ಜೊತೆ ಆಂಧ್ರದ ಪ್ರಾಂತ್ಯಕ್ಕೆ ಸೇರಿದ್ದ ಬೌದ್ಧಾಯನ ಅನ್ನೋ ವ್ಯಕ್ತಿ ಕೂಡ ಇದನ್ನ ಪ್ರತಿಪಾದಿಸಿದ್ರು. ಅದಕ್ಕೆ ಇದನ್ನ ಪೈಥಾಗರಸ್ ಬೌದ್ಧಾಯನ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಈ ಪೈಥಾಗರಸ್ ಥಿಯರಂನ 367 ಹೆಚ್ಚು ರೀತಿ ಪ್ರೂವ್ ಮಾಡಬಹುದು. ಅಲ್ಲದೆ ಈ ಸಿದ್ಧಾಂತ ಪೈಥಾಗರಸ್ ಹೆಸರಲ್ಲಿ ನಿಲ್ಲೋಕು ಕಾರಣವಿದೆ. ಪೈಥಾಗರಸ್ ಪ್ರಕಾರ ಮತ್ತು ಆತನ ನಂಬಿಕೆ ಏನಂದ್ರೆ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ನಂಬರ್ಸ್ ನಿಂದ ಕೂಡಿದೆ, ಅದನ್ನ ವಿವಿಧ ರೀತಿಯಲ್ಲಿ ಪ್ರೂವ್ ಮಾಡಬಹುದು. ಅಲ್ಲದೆ ಪೈಥಾಗರಸ್ ಸಿದ್ಧಾಂತ ಪ್ರತಿಯೊಂದು ರೈಟ್ ಆಂಗಲ್ ಟ್ರಯಾಂಗಲ್ಗೂ ಅಪ್ಲೈ ಆಗುತ್ತೆ ಅಂತ ತೋರಿಸಿಕೊಟ್ಟಿದ್ದು ಪೈಥಾಗರಸ್. ಅದಕ್ಕೆ ಆತನ ಹೆಸರಿಟ್ರು. ಅಲ್ಲದೆ ಪೈಥಾಗರಸ್ ಗಣಿತ ಶಾಸ್ತ್ರಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟಿದ್ದಾನೆ. ಪೈಥಾಗರಸ್ ನ ಫಾದರ್ ಆಫ್ ನಂಬರ್ಸ್ ಅಂತ ಕರೀತಾರೆ. ಅಲ್ಲದೆ ಮೊದಲ ಪ್ಯೂರ್ ಮ್ಯಾಥಮೆಟಿಷಿಯನ್ ಅನ್ನೋ ಹೆಗ್ಗಳಿಕೆ ಪೈಥಾಗರಸ್ದು. ಅಲ್ಲದೆ ರೈಟ್ ಆಂಗಲ್ ಟ್ರಯಾಂಗಲ್ ನ ಸೈಡ್ಸ್ ರಿಲೇಶನ್ ಕೊಟ್ಟಿದ್ದು ಈತ. ಕಾನ್ಸೆಪ್ಟ್ ಆಫ್ ಸ್ಕ್ವೇರ್ ನಂಬರ್ಸ್, ಸ್ಕ್ವೇರ್ ರೂಟ್ಸ್, ಗೋಲ್ಡನ್ ರೇಷಿಯೋ ಡಿಸ್ಕವರಿಯ ಕೊಡುಗೆ ಈತನದೇ. ಪೈಥಾಗೋರಿಯನ್ ಥಿಯರಂ ಜೊತೆ ಪೈಥಾಗೋರಿಯನ್ ಟ್ಯೂನಿಂಗ್, ದ ಫೈನ್ ರೆಗ್ಯುಲರ್ ಸಾಲಿಡ್ಸ್, ಥಿಯರಿ ಆಫ್ ಪ್ರಪೋರ್ಷನ್ಸ್, ದ ಸ್ಪೆರಿಸಿಟಿ ಆಫ್ ದಿ ಅರ್ತ್, ದ ಐಡೆಂಟಿಫೈ ದಿ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಟಾರ್ಸ್ ಆಸ್ ದಿ ಪ್ಲಾನೆಟ್ ವೀನಸ್ನ ಸೈಂಟಿಫಿಕ್ ಡಿಸ್ಕವರಿನಲ್ಲಿ ಪೈಥಾಗರಸ್ನ ಪಾತ್ರ ಪ್ರಮುಖ. ಅಲ್ಲದೆ ರೂಟ್ 2 ಅನ್ನೋದು ಇರ್ರ್ಯಾಷನಲ್ ನಂಬರ್. ಭೂಮಿ ವಿಶ್ವದಲ್ಲಿ ಗೋಳಾಕಾರದಲ್ಲಿದೆ,
ಟ್ರಯಾಂಗಲ್ ನ ಮೂರು ಆಂಗಲ್ಸ್ ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ ಅಂತ ಪ್ರೂವ್ ಮಾಡಿದ. ಇಂತಹ ಮೇಧಾವಿಗೆ ಕ್ರಿಸ್ತಪೂರ್ವ 495 ಶತ್ರುಗಳಿಂದ ದಾಳಿಯಾಗುತ್ತೆ. ಅದರಲ್ಲಿ ಪೈಥಾಗರಸ್ ಸಾವನ್ನಪ್ತಾನೆ. ಅದಾದ ನಂತರವೂ ಪೈಥಾಗೋರಿಯನ್ ಸ್ಕೂಲ್ ಮುಂದೆ ಮತ್ತೆ 200 ಕಾಲ ಮುಂದುವರೆಯುತ್ತೆ. ಈ ಪೈಥಾಗರಸ್ ಸಿದ್ಧಾಂತದ ಅಪ್ಲಿಕೇಶನ್ ನೋಡಿದ್ರೆ ಇದರಿಂದ ಒಂದು ವಸ್ತುವಿನ ಆಕಾರ ಪರಿಮಾಣದ ಬಗ್ಗೆ ವಿವರಿಸಬಹುದು. ಮುಖ್ಯವಾಗಿ ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದವರಿಗೆ ವಿಶ್ವದ ಅಂತರಾಳದಲ್ಲಿ ಗ್ರಹಗಳ ನಕ್ಷತ್ರಗಳ ಸ್ಥಾನ ಅವುಗಳನ್ನ ಜೊಮೆಟ್ರಿಯ ಮೂಲಕ ಸಮಾಧಾನ ಕೊಡಬಹುದು. ಪೈಥಾಗರಸ್ ಸಿದ್ಧಾಂತವನ್ನ ಕೇವಲ ಒಂದು ಫಾರ್ಮುಲಾವಾಗಿ ನೋಡಿದ್ರೆ 3 ಅಕ್ಷರಗಳಷ್ಟೇ, ಆದ್ರೆ ಅದರೊಳಗಿನ ಮರ್ಮವನ್ನರಿತ್ರೆ ಅದರೊಳಗಿನ ಅನಂತ ಶಕ್ತಿ ತಿಳಿಯುತ್ತೆ. ಅಲ್ಲದೆ ಪೈಥಾಗರಸ್ ಬಗ್ಗೆ ಇರೋ ಮತ್ತಷ್ಟು ವಿಚಾರ ಅಂದ್ರೆ, ಆತ ಆತ್ಮಗಳ ಬಗ್ಗೆ ಬಲವಾಗಿ ನಂಬೋನು, ತಾನು ಕೂಡ 4 ಮರಣ ಹೊಂದಿ ಮತ್ತೆ ಹುಟ್ಟಿದ್ದೀನಿ ಅಂತ ನಂಬೋನು. ಅಲ್ಲದೆ ಆತ್ಮಗಳು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಗುತ್ತೆ ಅಂತ ಬಲವಾಗಿ ನಂಬೋನು. ಅದನ್ನ ಅನೇಕ ಬಾರಿ ಹೇಳೋನು. ಚರಿತ್ರಕಾರರು ಪೈಥಾಗರಸ್ನ ಸಂಗೀತವನ್ನ ನೋಡಬಲ್ಲನು ಅಂತ ವಿಶ್ಲೇಷಿಸ್ತಾರೆ. ಇದನ್ನ ಸಿನಿಸ್ತೇಶಿಯಾ ಅಂತಾರೆ. ಆ ಕಾಲದಲ್ಲಿ ಪುಸ್ತಕಗಳಿರಲಿಲ್ಲ, ಆದರೆ ಆ ಕಾಲದಲ್ಲಿ ಪೈಥಾಗರಸ್ ಸಂಗೀತದ ಗಮಕಗಳಿಗೆ ಗಣಿತದ ಸಮೀಕರಣ ಮಾಡಿ ಅನುವಾದ ಮಾಡೋನು. ಅಂದರೆ ಕೇಳಿಸೋ ಶಬ್ದದ ಆಧಾರದ ಮೇಲೆ ಗಣಿತದ ಸಮೀಕರಣವನ್ನು ಬರೆಯೋನು. ಇದರ ಭಾಗವಾಗಿ ಪೈಥಾಗರಸ್ ಮ್ಯೂಸಿಕ್ ಯೂನಿವರ್ಸಲೈಸ್ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ. ಈ ಸಿದ್ಧಾಂತದ ಮೂಲಕ ಗ್ರಹಗಳ ಕದಲಿಕೆಯನ್ನ ಗಣಿತದ ಸಮೀಕರಣದ ಮೂಲಕ ಸೂಚಿಸುತ್ತೆ. ಪೈಥಾಗರಸ್ನ ಶಿಷ್ಯರು ಪೈಥಾಗರಸ್ನ ದೇವರಾಗಿ ಭಾವಿಸೋರು ಮತ್ತು ದೇವರ ಕುಮಾರನಾಗಿ ಬಂದಿರೋ ದೈವತ್ವದ ಪೈಥಾಗರಸ್ ಅಂತ ಆತನ ಶಿಷ್ಯರು ಪ್ರಚಾರ ಮಾಡೋರು. ಅಲ್ಲದೆ ಪೈಥಾಗರಿಯನ್ರು ಸಸ್ಯಹಾರಿಗಳಾಗಿದ್ರು. ಅಲ್ಲದೆ ಅವರಲ್ಲಿದ್ದ ಮೂಢನಂಬಿಕೆ ಅಂದ್ರೆ ಅವರು ಬೀನ್ಸ್ನ ಟಚ್ ಮಾಡ್ತಿರ್ಲಿಲ್ಲ, ಟಚ್ ಮಾಡಿದ್ರೆ ಸಾಯ್ತಾರೆ ಅನ್ನೋ ನಂಬಿಕೆ ಅವರದ್ದು. ಸೊ ಇದಿಷ್ಟು ಇಂದಿನ ವಿಡಿಯೋ. ಮತ್ತೊಂದು ವಿಭಿನ್ನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.